ಎಲ್ಲ ಪತ್ರಿಕಾ ಮಿತ್ರರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಗರುಡ ಈಗ ಟ್ರೈಲರ್ ನೋಡಿದ್ರಿ. ನಾನು ಮೊನ್ನೆ ನೋಡಿದಾಗಲೇ ಸಿದ್ದು ಹೇಳಿದೆ, ನನ್ನನ್ನು ನಾನೇ ಒಂದು ಹೊಸ ಅವತಾರದಲ್ಲಿ ನೋಡ್ತಾ ಇದ್ದೀನಿ. ಟ್ರೈಲರ್ ನೋಡಿದ್ದೀರಾ? ಸಿನಿಮಾ ಈ ಮಂತ್ ಈ ಇಯರ್ ಎಂಡಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಪಾತ್ರಗಳಿಗೂ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟು ಚೆನ್ನಾಗಿ ಧನ್ಕುಮಾರ್ ಅದನ್ನು ಒಳ್ಳೆ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಘು ಮ್ಯೂಸಿಕ್ಕು ಅದ್ಭುತವಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಟ್ರೈಲರಲ್ಲೇ ಈ ಮಟ್ಟಕ್ಕಿದೆ ಅಂತಂದರೆ ಸಿನಿಮಾದಲ್ಲಿ ಹೇಗಿರ್ಬೋದು ಅಂತ ಒಂದು ಲೆಕ್ಕಾಚಾರ ಎಲ್ಲರೂ ಹಾಕ್ಕೊಂಡಿರ್ತೀವಿ. ಆ ಮಟ್ಟಕ್ಕೆ ಇರುತ್ತೆ ಅನ್ನೋ ನಂಬಿಕೆ ನನಗಂತೂ ಇದೆ. ಉಳಿದಂತೆ ರವಿ ವರ್ಮ, ನನ್ನ ಫೈಟ್ ಬೇರೆ ಯಾರೋ ಮಾಡಿದ್ರು, ಇನ್ನೊಬ್ರು ಮಾಸ್ಟ್ರು ವಿಕ್ರಮ್ ವಿನೋದ್ ಮಾಡಿದ್ರು. ಗೋವಾ ಫೈಟು ಮತ್ತು ಸಿದ್ದು ಇನ್ನೊಂದು ಫೈಟೆಲ್ಲ ರವಿ ಮಾಡಿದ್ದಾರೆ. ಸಖತ್ತಾಗಿದೆ. ಪ್ಯೂರ್ಲಿ ಪಕ್ಕಾ ಕಮರ್ಷಿಯಲ್ ಕಲರಲ್ಲಿ ನಾನು ಕಾಣಿಸ್ತಾ ಇದ್ದೀನಿ. ನಾನು ಇದುವರೆಗೂ ಯಾವುದು ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡಿರಲಿಲ್ಲ, ಸ್ವಲ್ಪ ರಿಯಲ್ ಲೈಫ್ಗೆ ಹತ್ರವಾದಂಥ ಕಥೆಗಳನ್ನೇ ಮಾಡಿದ್ದೆ. ಇದೊಂದು ಪ್ಯೂರ್ಲಿ ಕಮರ್ಷಿಯಲ್ ಸಿನಿಮಾ. ನನ್ನ ಕೆರಿಯರ್ ಒಂದು ಬೇರೆ ಥರದ್ದೊಂದು ದಾರಿ ತೋರಿಸ್ಬೋದು ಈ ಸಿನಿಮಾ ಅಂತ ಒಂದು ನಂಬಿಕೆ ಇದೆ. ಇನ್ನುಳಿದಂತೆ ಎಲ್ಲ ಟೆಕ್ನಿಷಿಯನ್ಸ್ ಆಗ್ಬೋದು, ಕಲಾವಿದರಾಗ್ಬೋದು, ಆಂದ್ರಿತ, ಆಶಿಕಾ, ಆದಿ, ಭರತ, ರಂಗಣ್ಣ, ರಘು ಸರ್, ರಘುವಣ್ಣ, ನಂದು ಕಾಂಬಿನೇಷನ್ ಇತ್ತಿದ್ರಲ್ಲಿ ತುಂಬ. ನಾನೊಂದು ಒಳ್ಳೆ ಕ್ಯಾರೆಕ್ಟರ್, ನನಗೆ ಸಪೋರ್ಟಿವ್ ಆಗೋರು ಇರ್ತಾರೆ. ನನ್ನ ರಘು ಕಾಂಬಿನೇಷನ್ ಮಾಡೋರು ಎಲ್ಲ ಸಿನಿಮಾಗಳಲ್ಲೂ ತುಂಬ ಮಜವಾಗಿರೋ ಸೀನ್ಗಳಿತ್ತು. ಈ ಸಿನಿಮಾದಲ್ಲೂ ಆ ಥರದ ಸೀನ್ಗಳಿದ್ದಾವೆ. ದಯವಿಟ್ಟು ನಿಮ್ಮ ಎಲ್ಲರ ಬೆಂಬಲ, ನಾವು ಮಾಡಿರೋ ಕೆಲಸವನ್ನು ಮೊದಲನೇದಾಗಿ ಜನರಿಗೆ ತಲುಪಿಸೋದು ನೀವು, ನಿಮ್ಮ ಬೆಂಬಲವನ್ನು ಹಾರೈಸ್ತೀನಿ. ಥ್ಯಾಂಕ್ ಯು.